ಇವತ್ತೇನು ಹಿಂದೂಪುರದಿಂದ ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸುಮಾರು 7 ಗಾಡಿಗಳಿಂದ ಈ ಗೋಮಾಂಸವನ್ನು ರಫ್ತು ಮಾಡ್ತಾ ಇದ್ದಾರೆ. ಇದನ್ನು ಟೋಲ್ನಿಂದ ಹಿಂದೆ ಯಾರೋ ಒಬ್ಬ ಕಾರ್ಯಕರ್ತ ಪ್ರಶ್ನೆ ಮಾಡಿದ್ದಕ್ಕೆ ಆ ಕಾರ್ಯಕರ್ತನ ಮೇಲೆ ಆ ಗೂಂಡಗಳು ಹಲ್ಲೆ ಮಾಡಲು ಹೋಗಿದ್ದಾರೆ. ಆ ಕಾರಣದಿಂದ 1 ಗಾಡಿಗಳನ್ನು ನಾವು ಹಿಡಿದಿದ್ದೀವಿ. ತದನಂತರ 7 ಗಾಡಿಗಳು ಇಲ್ಲಿಂದ ಬರ್ತದೆ ಅಂತೇಳಿ ಅದೇ ಡ್ರೈವರ್ಗಳು ಅಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ನಾವು ದೊಡ್ಡಬಳ್ಳಾಪುರ IB ಸರ್ಕಲಲ್ಲಿ ಎಲ್ಲ ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದೀವಿ. ಇಲ್ಲಿ ಈ ಗಾಡಿಗಳನ್ನು ಯಾರು ರಫ್ತು ಮಾಡ್ತಿದ್ದಾರೆ, ಎಲ್ಲಿಂದ ಬರ್ತಿದೆ, ಸರ್ಕಾರಕ್ಕೆ ಗೊತ್ತಿಲ್ವಾ, ಅಧಿಕಾರಿಗಳಿಗೆ ಗೊತ್ತಿಲ್ವಾ, ಟೋಲಲ್ಲಿ ಇರುವಂಥ ಪೊಲೀಸ್ ಅಧಿಕಾರಿ ಏನು ಮಾಡ್ತಾಯಿದ್ರು, ಆ ಅಧಿಕಾರಿಗೆ ಎಲ್ಲ ಮಾಹಿತಿ ಇತ್ತು ಟೋಲಲ್ಲಿ. ನಾವು ನೋಡಬೇಕಾದ್ರೆ ನಮ್ಮ ಕಾರ್ಯಕರ್ತರು ನೋಡಬೇಕಾದ್ರೆ ಟೋಲಲ್ಲಿ ಅಧಿಕಾರಿಗಳು ಕಳಿಸ್ತಾ ಇದ್ದನ್ನು ಸ್ವಂತವಾಗಿ ನಾವು ನೋಡಿದ್ದೀವಿ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಯಾಕೆ ಕಣ್ಮುಚ್ಕೊಂಡು ಕೂತಿದೆ? ಇಲ್ಲಿರುವಂಥ ಸ್ಥಳೀಯ MLAಗಳಾಗಿರ್ಬೋದು, MPಗಳಾಗಿರ್ಬೋದು, ಇಲ್ಲಿರುವ ಅಧಿಕಾರಿಗಳಿಗೆ ಇದೇನು ಗೊತ್ತಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ. ಈಗ ನಮ್ಮನ್ನು ಅರೆಸ್ಟ್ ಮಾಡೋದಕ್ಕಂತೇಳಿ ಪೊಲೀಸ್ ಬಂದಿದ್ದಾರೆ. ಈಗ ನಾವು ಏನು ತಪ್ಪು ಮಾಡಿದ್ದೀವಿ? ಸಮಾಜದಲ್ಲಿ ಯಾವ ಕಾನೂನಲ್ಲಿ ಗೋಮಾಂಸ ರಫ್ತು ಮಾಡೋದಕ್ಕೆ ಇಲ್ಲಿ ಇದೆ ಆದೇಶ ಇದೆ, ಯಾವ ಅದನ್ನು ಆದೇಶ ನಮಗೆ ಕೊಡಲಿ. ನಮಗೆ ಇಲ್ಲಿ SP ಮತ್ತು DC ಬರೋವರೆಗೂ ನಾವು ಇಲ್ಲಿಂದ ಕದಲಲ್ಲ. ನೀವು ಎನ್ಕೌಂಟ್ರ್ ಮಾಡಿ ಗುಂಡಕ್ಕೆ ನೀವೇನು ಆ್ಯಕ್ಷನ್ ತಗೊಳ್ತೀರಿ ತಗೊಳ್ಳಿ, ಅದಕ್ಕೆ ಶ್ರೀರಾಮ ಸೇನೆ ಸಂಘಟನೆ ಬದ್ಧ ಇದೆ. ಗೋಮಾಂಸ ರಫ್ತು ಮಾಡ್ತಿರುವ ಗುಂಡಗಳಿಗೆ, ಗೋಮಾಂಸ ರಫ್ತು ಮಾಡ್ತಿರುವ ಗುಂಡಗಳಿಗೆ, ಎಲ್ಲ ಗೊತ್ತಿದ್ರು ಕಣ್ಮುಚ್ಚಿ ಕುಳಿತುವಂತ ಅಧಿಕಾರಿಗಳಿಗೆ, ಎಲ್ಲದೂ ಗೊತ್ತಿದ್ದು ರಾಜ್ಯ ಸರ್ಕಾರ ಕಣ್ಮುಚ್ಚಿ ಗೊತ್ತಿರುವಂತ ರಾಜ್ಯ ಸರ್ಕಾರಕ್ಕೆ, ಎಲ್ಲದೂ ಗೊತ್ತಿದ್ದು ಕಣ್ಮುಚ್ಚಿ ಕುಳಿತಿರುವಂತ ರಾಜ್ಯ ಸರ್ಕಾರಕ್ಕೆ, ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕು.